ಭೂಮಿಯನ್ನು ತನ್ನ ಮೊದಲು ತನ್ನಷ್ಟಕ್ಕೆ ಕಕ್ಷೆಯಿಂದ ಕಳಚಿದ್ದು ಸ್ವಾಯುಮುಹ ಮನ್ವಂತರದಲ್ಲಿ, ವೈವಸ್ವತ ಮನ್ವಂತರದಲ್ಲಿ ಭೂಮಿಯನ್ನು ಅದರ ಕಕ್ಷೆಯಿಂದ ಕಳಚುವಂತೆ ಮಾಡಿದ ಅಸುರಿ ಶಕ್ತಿಯನ್ನು ಹಿರಣ್ಯಾಕ್ಷ ಅಂತ ಕರೆದರು. ನಿಮಗೆ ಗೊತ್ತಿದೆ, ನಮ್ಮಲ್ಲಿ ವಿಜ್ಞಾನ ಓದಿದ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಏನು ಅಂದರೆ, ನ್ಯೂಟನ್ನು ಒಂದು ಮಾತು ಹೇಳಿದ್ದಾರೆ ಏನು ಅಂದರೆ, ನಿಲ್ಲಲಿಕ್ಕೆ ಒಂದು ಜಾಗ ಮತ್ತು ಒಂದು ಉದ್ದದ ಕೋಲು ಸಿಕ್ಕಿದರೆ ನಾನು ಭೂಮಿಯನ್ನು ಕಕ್ಷೆಯಿಂದ ಕಳಚಬಲ್ಲ, ಅದೇನು ಕಷ್ಟದ ಕೆಲಸ ಅಲ್ಲ. ಆದರೆ ಎಲ್ಲಿ ನಿಲ್ಲೋದು, ಅದಕ್ಕೆ ಬಡಿಗೆ ಯಾವುದು ಅನ್ನೋ ಪ್ರಶ್ನೆ. ಹಿರಣ್ಯಾಕ್ಷನಿಗೆ ಅವನಿಗೆ ಭೂಮಿಯ ಪರಿಧಿಯನ್ನು ದಾಟಿ ಅಂತರಿಕ್ಷದಲ್ಲೇ ನಿಲ್ಲುವಂಥ ಶಕ್ತಿ ಇದ್ದವನು, ಈ ಕಕ್ಷೆಯಿಂದ ಕಳಚಲಿಕ್ಕೆ ಬೇಕಾದಂಥ ಶಕ್ತಿ ಇದ್ದಂಥ ಮಹಾಶಕ್ತನಾದ ಒಬ್ಬ ಅಸುರ. ಆದ್ದರಿಂದ ಅವನು ಭೂಮಿಯನ್ನು ತನ್ನ ಕಕ್ಷೆಯಿಂದ ಕಳಚುವಂತೆ ಮಾಡಿದ. ಸಾಮಾನ್ಯವಾಗಿ ಇದನ್ನು ಮಕ್ಕಳಿಗೆ ಹೇಳುವುದಕ್ಕೋಸ್ಕರ ಹಿಂದೆ ಹೀಗೆ ಕಥೆ ಹೇಳ್ತಿದ್ರು, ನೀವು ಕೆಲವರು ಕೇಳಿರ್ಬೋದು. ನಾನು ಕೇಳಿದ್ದೆ, ನಾನು ಸಣ್ಣದಿರು, ಏನಂದರೆ ಭೂಮಿಯನ್ನು ಚಾಪೆಯ ಹಾಗೆ ಮಡಚಿ ಬಗಲಲ್ಲಿ ಇಟ್ಟುಕೊಂಡು ಹೋದ ಅಂತ. ಹಾಗೆ ಯಾವ ಪುರಾಣವೂ ಹೇಳೋದಿಲ್ಲ, ಅದು ಮಕ್ಕಳಿಗೆ ಖುಷಿಯಾಗುವ, ಯಾಕೆಂದರೆ ಮಕ್ಕಳಿಗೆ ಚಾಪೆಯಲ್ಲೇ ಆ ಕಥೆ ಹೇಳೋದು ನಿದ್ರೆ ಬರೋವರೆಗೆ. ಆದ್ದರಿಂದ ಚಾಪೆ ರೆಫರೆನ್ಸ್ ಬಂದರೆ ಮಕ್ಕಳಿಗೆ ಇಷ್ಟವಾಗುತ್ತೆ ಅಂತ ಆಗಿರ್ತಿದ್ರು, ಹೊರತು ಪುರಾಣದಲ್ಲಿ ಭೂಮಿಯನ್ನು ಚಾಪೆಯ ಹಾಗೆ ಮಡಚಿ ಹಿಡ್ಕೊಂಡು ಹೋದ ಅಂತ ಯಾವ ಪುರಾಣದಲ್ಲಿಯೂ ಇಲ್ಲ. ಮತ್ತು ಅಷ್ಟೇ ಅಲ್ಲ, ಅದನ್ನು ತನ್ನ ಕಕ್ಷೆಯಿಂದ ಕಳಚಿದ ಅನ್ನುವ ಮಾತು ನೃಸಿಂಹ ಪುರಾಣದಲ್ಲೇ ಇದೆ, ಪುರಾಣದಲ್ಲೇ ಸ್ಪಷ್ಟವಾಗಿದೆ. ಭಾಗವತದಲ್ಲಿ ಸಮುದ್ರದಲ್ಲಿ ಮುಳುಗಿತು ಅಂತಿದ್ರೆ ನರಸಿಂಹ ಪುರಾಣದಲ್ಲಿ ಅದು ಕಕ್ಷೆಯಿಂದ ಕಳಚಿಬಿತ್ತು ಅಂತನ್ನುವ ಮಾತೇ ಇದೆ. ಈ ಚಾಪೆಯಂತೆ ಮಡಚಿದ್ದೆಲ್ಲ ಮಕ್ಕಳಿಗೆ ರೋಚಕವಾಗಿ ಹೇಳೋದು, ಮತ್ತೆ ದೊಡ್ಡವರಾದ್ಮೇಲೆ ಸರಿಯಾದ ಅರ್ಥ ಆಗುತ್ತೆ. ಈಗ ಮಕ್ಕಳಿಗೆ ಅದನ್ನೆಲ್ಲ ಕಕ್ಷೆಯಿಂದ ಕಳಚಿ ಹೋಯಿತು, ಆಕರ್ಷಣೆ ಶಕ್ತಿ ತಪ್ಪು ಹೋಯಿತು ಅಂದರೆ ಏನು ಅರ್ಥ ಆಗುತ್ತೆ? ಅದಕ್ಕೆ ಇದಾದರೆ ಅರ್ಥ ಆಗುತ್ತೆ ಅವರಿಗೆ, ಚಾಪೆ ಅರ್ಥ ಆಗುತ್ತೆ. ಚಾಪೆಯನ್ನು ಮಡಚಿ ಬಗಲಲ್ಲಿ ಇಟ್ಟುಕೊಂಡಾದ್ರೆ ಖುಷಿಯೇ ಆಗುತ್ತೆ. ಅದನ್ನ ಮೊದಲ ಹಂತದಲ್ಲಿ, ಇದು ಕಿಂಡರ್ ಗಾರ್ಟನ್ನಿನ ಸ್ಟೂಡೆಂಟ್ಸ್ಗಳಿಗೆ ಹೇಳತಕ್ಕಂಥ ಪಾಠದಲ್ಲಿ ಹಾಗೆ ಹೇಳ್ತಿದ್ರು, ಅದು ಕೊನೆಯವರೆಗೆ ಉಳಿಬಾರ್ದು ಮಾತ್ರ, ದೊಡ್ಡದಾದ್ಮೇಲೆ ತಿದ್ದಿಕೋಬೇಕು. ಮಕ್ಕಳ ಕಥೆಯನ್ನು ಕೊನೆ ತನಕ ನಂಬಿದರೆ ಹೇಗೆ? ಆ ಕಕ್ಷೆಯನ್ನು ಕಳಚುವಂತೆ ಮಾಡಿದ, ಅದರಿಂದ ಕಕ್ಷೆ ಕಳಚಿಬಿತ್ತು. ಕಕ್ಷೆ ಕಳಚಿತು ಅಂತಂದರೆ 24 ಗಂಟೆಗೊಮ್ಮೆ ಸೂರ್ಯೋದಯ ಸೂರ್ಯಾಸ್ತ ಏನೂ ಆಗೋದಿಲ್ಲ, ಎಲ್ಲ ಅಸ್ತವ್ಯಸ್ತ ಆಗುತ್ತೆ, ಹಗಲು ರಾತ್ರಿಗಳ ಲೆಕ್ಕಾಚಾರ ಅಸ್ತವ್ಯಸ್ತವಾಗುತ್ತೆ. ಹೀಗೆ ಆಯಿತು. ಇದನ್ನು ವಿಜ್ಞಾನವೂ ದಾಖಲೆ ಮಾಡಿದೆ. ವೆಲಿಕೋವ್ಸ್ಕಿ ಅನ್ನತಕ್ಕಂಥ ಒಬ್ಬ ಶ್ರೇಷ್ಠ ವಿಜ್ಞಾನಿ, ಐನ್ಸ್ಟೈನಿನ ಸಮಕಾಲಿಕ ಮತ್ತು ಐನ್ಸ್ಟೈನ್ ಮೆಚ್ಚಿಕೊಂಡಂಥ ಶ್ರೇಷ್ಠ ವಿಜ್ಞಾನಿ ಈ ಮಾತನ್ನು ಬರೆದಿದ್ದಾನೆ. ಆತ ಭಾಗವತ ಮತ್ತು ಅವರ ಬೈಬಲ್ನಿಂದಲೂ ಕೋಟ್ ಮಾಡ್ತಾನೆ. ಪುರಾಣಗಳಲ್ಲಿ ಏನು ಭೂಮಿ ಕುಸಿದು ಬಿತ್ತು ಅಂತ ಹೇಳ್ತಾರೆ, ಇದು ನಿಜ, ಇದು ನಡೆದಿದೆ. ಅದು ನಡೆದಾಗ ಎಷ್ಟೋ ದಿವಸಗಳ ಕಾಲ ಸೂರ್ಯೋದಯವನ್ನೇ ಕಾಣದೆ ಜನ ಕಗ್ಗತ್ತಲಿನಲ್ಲಿ ಒಂದು ವಾರಗಳ ಕಾಲ ಇದ್ದರೂ ಇದರ ಉಲ್ಲೇಖ ಪ್ರಪಂಚದ ಎಲ್ಲ ಸಾಹಿತ್ಯದಲ್ಲಿ ಇದೆ ಅಂತ ಬೈಬಲನ್ನು ಕೋಟ್ ಮಾಡ್ತಾನೆ. ನೈಲ್ ನದಿಯ ನೀರು ನೆತ್ತರಾಗಿ ಹರಿಯಿತು, 7 ದಿನಗಳ ಕಾಲ ಸೂರ್ಯನನ್ನು ಕಾಣಲಿಲ್ಲ ಜನ ಅಂತ ಬೈಬಲ್ನಲ್ಲಿ ಬರ್ತದೆ. ಇದು ಭೂಮಿ ಕಕ್ಷೆಯಿಂದ ಕಳಚಿಕೊಂಡಾಗ ನಡೆದ ಘಟನೆಯನ್ನು ಭಾಗವತವನ್ನು ಕೋಟ್ ಮಾಡಿದ್ದಾನೆ ಆತ. ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬ, ಅತಿಶ್ರೇಷ್ಠ ವಿಜ್ಞಾನಿ ಅಂತಲೂ ಹೇಳಬಹುದು, ಅಂಥವರಲ್ಲಿ ಒಬ್ಬ ರಷ್ಯನ್ ವಿಜ್ಞಾನಿ. ಐನ್ಸ್ಟೈನು ಮೆಚ್ಚಿದ ವಿಜ್ಞಾನಿ, ಅದು ದೊಡ್ಡ ಕ್ವಾಲಿಫಿಕೇಶನ್. ಇವತ್ತು ಐನ್ಸ್ಟೈನು ಬಹಳ ಮೆಚ್ಚಿಕೊಂಡಿದ್ದ ವಿಜ್ಞಾನಿ. ಆತ ಇದನ್ನು ಹೇಳ್ತಾನೆ, ಭೂಮಿ ಕುಸಿದ್ದದ್ದು ನಿಜ, ಕಕ್ಷೆಯಿಂದ ಕಳಚಿ ಬಿದ್ದದ್ದು ನಿಜ, ಆದರೆ ವರಾಹ ಅವನಿಗೆ ಗೊತ್ತಿಲ್ಲ. ಹಾಗೆ ಭೂಮಿ ತನ್ನ ಕಕ್ಷೆಯಿಂದ ಕಳಚಿದಾಗ ಒಂದು ಕಾಮೆಟ್ಟು ಆ ಅಂತರಿಕ್ಷದಿಂದ ಈ ಭೂಮಿಗೆ ಬಂದುಬಿತ್ತು. ಇಡೀ ಕಕ್ಷೆ ಕಳಚಿ ಅಸ್ತವ್ಯಸ್ತವಾದಾಗ ಅಂತರಿಕ್ಷದ ಒಂದು ಕಾಮೆಟ್ಟು, ಒಂದು ಧೂಮಕೇತು ಬಂದು ಭೂಮಿಗೆ ಬಡಿಯಿತು, ಅದು ಅರಬ್ ಕಂಟ್ರಿಗೆ ಹೋಗಿಬಿತ್ತು. ಅದರಿಂದಲೇ ಇವತ್ತು ನೀವು ಏನು ಆಯಿಲ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂತ ಹೇಳ್ತೀರಿ, ಅದು ಆ ಕಾಮೆಟ್ಟಿನಿಂದ ಬಂದದ್ದು. ಅದಕ್ಕಿಂತ ಹಿಂಚೆ ಭೂಮಿಯಲ್ಲಿ ಪೆಟ್ರೋಲಿಯಂ ಇರಲೇ ಇರಲ್ಲ ಅಂತ. ಅದು ಆ ಆಕಸ್ಮಿಕವಾದ ಭೂಕುಸಿತದಿಂದ ಇಡೀ ವಾತಾವರಣದಲ್ಲಿ ಕಕ್ಷೆ ಕಳಚಿಕೊಂಡಾಗ ಒಂದು ಗ್ರಹಕ್ಕೂ ಇನ್ನು ಗ್ರಹಕ್ಕೂ ಆಗಬೇಕಾಗಿದ್ದ ಸಂಘರ್ಷದಿಂದ ಇಲ್ಲಿಗೆ ಭೂಮಿಗೆ ಬಿದ್ದ ಒಂದು ಕಾಮೆಟ್ಟಿನಿಂದ ಆದಂಥ ಒಂದು ವಿಶೇಷ ಘಟನೆ ಅಂತ ಹೇಳ್ತಾನೆ ಅವ. ಇದನ್ನು ನಾನು ಯಾವ ಕಾಲದಲ್ಲಿ ಯಾರ ಮುಂದೆ ಕೂಡ ಸಮರ್ಥಿಸಿ, ಇದು ನನ್ನ ಹೈಪೋಥಿಸಿಸ್ ಅಲ್ಲ, ಇದು ಸಿದ್ಧಾಂತ ಅಂತ ಹೇಳ್ತಾನೆ ಅವ. ಇದು ಅತ್ಯಂತ ನಿಶ್ಚಿತವಾದ ವಿಷಯ, ಇದರ ಬಗ್ಗೆ ನನಗೆ ಎಳ್ಳಷ್ಟೂ ಸಂಶಯ ಇಲ್ಲ, ಪ್ರಪಂಚದ ಯಾವ ವಿಜ್ಞಾನಿಗಳ ಮುಂದೆಯೂ ನಾನು ಇದನ್ನು ಪ್ರೂವ್ ಮಾಡಬಲ್ಲೆ ಅಂತ ಅವನು ಪುಸ್ತಕದಲ್ಲಿ ಬರೆದಿದ್ದಾನೆ. ಮತ್ತೆ ಅಷ್ಟು ಬರೆದು ಅವನು ಇನ್ನೊಂದು ವಿಷಯ ಬರೀತಾನೆ, ಬಹಳ ರೋಚಕ. ಅವರು ಪ್ರಾರಂಭ ಕಾಲ್ಯೂಷನ್ ಆಫ್ ದ ವರ್ಲ್ಡ್ಸ್ ಅಂತ ಆ ಪುಸ್ತಕದ ಹೆಸರು, ಜಗತ್ತಿನ ಪ್ರಳಯ ಅನ್ನುವುದೇ ಅದರ ಹೆಸರು. ಪ್ರಳಯ ಹೇಗಾಯಿತು, ಪ್ರಳಯದ ಬಗ್ಗೆ ಪುರಾಣಗಳಲ್ಲಿ ಹೇಳಿದ ಮಾತು ನಿಜ ಅಂತ ಹೇಳ್ತಾನೆ. ಇನ್ನೊಂದು ವಿಶೇಷ ಹೇಳ್ತಾನೆ ಅವ, ವಿಜ್ಞಾನದ ಬಗ್ಗೆ ನಮ್ಮ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಒಂದು ಕೆಟ್ಟ ಅಹಂಕಾರ ಇದೆ ಅಂತ ಬರೀತಾನೆ ಅವ. ಏನು ಅಂದರೆ, ವಿಜ್ಞಾನದಿಂದ ಎಲ್ಲವೂ ತಿಳಿದುಬಿಟ್ಟಿದೆ,
ಇನ್ನು ಜಗತ್ತಿನ ರಹಸ್ಯವನ್ನೆಲ್ಲ ನಾವು ಭೇದಿಸಿ ಬಿಟ್ಟಿದ್ದೇವೆ, ಇನ್ನೇನು ತಿಳಿಯಬೇಕಾದ್ದೇ ಇಲ್ಲ ಅನ್ನುವ ಅಜ್ಞಾನ. ಅಂದರೆ ತಮಗೆ ಗೊತ್ತಿಲ್ಲ ಅನ್ನುವುದೇ ಗೊತ್ತಿಲ್ಲದೆ ಹೋಗುವ ದುರಂತ ವಿಜ್ಞಾನದಿಂದ ಬಂದುಬಿಟ್ಟಿದೆ. ಅವನು ಹೇಳ್ತಾನೆ, ಇದು ಶುದ್ಧ ಸುಳ್ಳು. ಇದು ನಾವು ನಿಂತ ನೆಲದಲ್ಲಿ 100 ಕೆಳಗೆ ಏನಿದೆ ಅಂತ ನಮಗೆ ವಿಜ್ಞಾನದಿಂದ ಗೊತ್ತಾಗುವುದಿಲ್ಲ. ಸಮುದ್ರದಲ್ಲಿ ಇಡೀ ಸಮುದ್ರ, ನಾವು ಮನೆಯಲ್ಲಿ ಬಾವಿ ತೋಡಿದರೆ ಸಿಹಿ ನೀರು ಯಾಕೆ ಬರುತ್ತೆ, ಇಡೀ ಸಮುದ್ರದ ಅಪರಂಪಾರವಾದ ನೀರು ಯಾಕೆ ಉಪ್ಪಿದೆ ಅಂತ ನಮಗೆ ಗೊತ್ತಿಲ್ಲ. ಅಲ್ಲ ಆಶ್ಚರ್ಯ ಅಲ್ವಾ? ಈಗ ಸಮುದ್ರದ ಹತ್ತಿರವೇ ಒಂದು ಬಾವಿ ತೋಡಿದರೆ, ಅಲ್ಲೇ ವಡಭಂಡೇಶ್ವರ ದೇವಸ್ಥಾನದಲ್ಲಿ ಸಿಹಿ ನೀರು, ವಡಭಂಡೇಶ್ವರ ದೇವಸ್ಥಾನದಲ್ಲಿ ಯಾಕೆ ಸಮುದ್ರದ ಮಧ್ಯದಲ್ಲಿ, ಅಲ್ಲಿ ಬಾದರಗಡ ಉಂಟಲ್ಲ, ಅಲ್ಲಿ ತೋನ್ಸೆ ಬಾರ್, ಆ ಎಲ್ಲಿ ನೋಡಿದ್ರೆ ಅಲ್ಲಿ ಅಪರಂಪಾರವಾದ ಉಪ್ಪು ನೀರಿನ ರಾಶಿ, ಮಧ್ಯ ತೋನ್ಸೆ ಬಾರ್ನಲ್ಲಿ ಒಂದು ಬಾವಿ ಇದೆ ಸಿಹಿ ನೀರು, ಅದು ಎಲ್ಲಿಂದ ಬಂತು ಸಿಹಿ ನೀರಿನ ಹೊರತೆ? ಇದು ವಿಜ್ಞಾನಕ್ಕೆ ಗೊತ್ತಿಲ್ಲ ಅಂತಾನೆ. ಯಾಕೆ ಬಾವಿಯಲ್ಲಿ ಸಿಹಿ ನೀರು, ಸಮುದ್ರದ ನೀರೆಲ್ಲ ಉಪ್ಪೇ ಉಪ್ಪು, ಯಾಕೆ ಸಿಹಿ ನೀರಿನ ಸಮುದ್ರ? ಅಲ್ಲ ಪುರಾಣದಲ್ಲಿ ಹೇಳಿದ ಹಾಗೆ ಕಬ್ಬಿನ ರಸದ ಬೆಣ್ಣೆ ಸಮುದ್ರ, ಹಾಲಿನ ಸಮುದ್ರ, ತುಪ್ಪದ ಸಮುದ್ರ ಅಂತೆಲ್ಲ ಹೇಳ್ತಾರೆ, ಹಾಗೆ ಯಾಕೆ ಇಲ್ಲ, ಬರೇ ಉಪ್ಪು ನೀರೇ, ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ವಿಜ್ಞಾನದಿಂದ ಏನೂ ರಹಸ್ಯ ಭೇದನೆ ಮಾಡುವುದಾಗಲಿಲ್ಲ ಅಂತ. ಆದರೆ ಪ್ರಾಚೀನ ಋಷಿಮುನಿಗಳು ಏನು ಹೇಳಿದ್ದಾರೆ ಅದರಲ್ಲಿ ಸತ್ಯಾಂಶ ಇದೆ ಅನ್ನುವುದನ್ನು ಪಾಶ್ಚಾತ್ಯ ವಿಜ್ಞಾನಿಯಾಗಿರತಕ್ಕ ಆತ ಈ ಮಾತನ್ನು ಹೇಳ್ತಾನೆ. ಅಷ್ಟೇ ಅಲ್ಲ, ಇನ್ನೊಬ್ಬ ವಿಜ್ಞಾನಿ ಈಗ ಬದುಕಿರತಕ್ಕಂಥವ ಆತ, ಆತನ ಯಾವಾಗಲೂ ನಾನು ಉಲ್ಲೇಖ ಮಾಡ್ತೇನೆ, ಫ್ರಿಡ್ಜ್ ಆಫ್ ಕಾಪ್ರಾ ಅಂತ. ಆತ ಅಮೆರಿಕದ ವಿಜ್ಞಾನಿ, ಈಗ ಬದುಕಿರುವ ವಿಜ್ಞಾನಿ. ಆತನು ಈ ಮಾತನ್ನು ಹೇಳ್ತಾನೆ, ನಮಗೆ ಪ್ರಾಯ ವಿಜ್ಞಾನಕ್ಕೆ ಸತ್ಯ ಎಂದೂ ತಿಳಿಯೋದಿಲ್ಲ. ಯಾಕೆಂದರೆ ನಾವು ಇಂಟಲೆಕ್ಟಿನ ಆಲಂಬನೆಯಿಂದ ಹೊರಟವರು, ಬೌದ್ಧಿಕವಾದ ತಾರ್ಕಿಕವಾದಂಥ ವಿಚಾರಧಾರೆಯನ್ನು ಬೆಳೆಸಿಕೊಂಡವರು. ಸತ್ಯ ಅತಿ ಬೌದ್ಧಿಕತೆಗೆ ಅತಿ ತಾರ್ಕಿಕತೆಗೆ ಸತ್ಯ ಸಿಗುವುದಿಲ್ಲ. ಮತ್ತು ಯಾವಾಗ ಸತ್ಯ ಸಿಗುತ್ತೆ ಅಂದರೆ ಅದು ಒಳಗಿನಿಂದ ಅಂತಃಸ್ಫೂರ್ತಿಯಿಂದ, ಸ್ಫುರಣದಿಂದ, ಇಂಟ್ಯೂಷನ್ನಿನಿಂದ ಸತ್ಯ ತಿಳಿಯುತ್ತೆ. ಪ್ರಾಚೀನ ಋಷಿಮುನಿಗಳಿಗೆ ಆ ಇಂಟ್ಯೂಷನ್ ಇತ್ತು, ಭಾರತದ ಋಷಿಗಳಿಗೆ. ಆದ್ದರಿಂದ ಅವರು ಇಂಟ್ಯೂಷನ್ನಿಂದ ಕಂಡ ಸತ್ಯವನ್ನು ನಾವು ಇಷ್ಟು ಅಡ್ವಾನ್ಸ್ಡ್ ಆದ ಮೇಲೂ ಕೂಡ ನಮ್ಮ ಲ್ಯಾಬೊರೇಟರಿಯಿಂದ, ನಮ್ಮ ಲಾಜಿಕಲ್ ಅಪ್ಲಿಕೇಶನ್ನಿಂದ ತಿಳಿಯಲಾರೆವು ಅಂತ ಹೇಳ್ತಾನೆ. ಸತ್ಯ ಹೊಳೆಯುವುದು ತರ್ಕಕ್ಕೆ ಅಲ್ಲ, ಸತ್ಯ ಹೊಳೆಯುವುದು ಇಂಟ್ಯೂಷನಿಗೆ ಅಂತ. ಅಂಥ ಸತ್ಯ ಹೊಳೆಯುವುದು, ಸ್ಫುರಣವಾಗುವುದು, ಹೊರಗಿನಿಂದ ಒಳಕ್ಕೆ ಹೋಗುವುದಲ್ಲ, ಒಳಗೆ ಇದ್ದ ಸತ್ಯ ಹೊಳೆಯುವುದು, ಒಳಗಿಂದ ಒಳಗೆ ಅದು ಸ್ಫುರಣವಾಗಬೇಕು ಅಂತ. ಅದಕ್ಕೆ ಇವತ್ತು ವಿಜ್ಞಾನದಲ್ಲೂ ಬರೇ ಸ್ಫುರಣವೇ ಆದದ್ದು ಅಂತ ಹೇಳ್ತಾನೆ. ಅವನು ನ್ಯೂಟನ್ನನ್ನು ದೃಷ್ಟಾಂತ ಕೊಡ್ತಾನೆ. ನ್ಯೂಟನ್ನು ಗ್ರಾವಿಟೇಷನ್ ಥಿಯರಿಯನ್ನು ಕಂಡು ಹುಡುಕಿದ್ದು ಲ್ಯಾಬೊರೇಟರಿಯಲ್ಲಿ ಕೂತು ಸಂಶೋಧನೆ ಮಾಡಿ ಅಲ್ಲ, ಅವನು ಅಲ್ಲಿಂದ ಹೊರಕ್ಕೆ ಬಂದ, ಏನೂ ತೀರ್ಮಾನವಾಗಲಿಲ್ಲ, ಬಗೆಹರಿಯಲಿಲ್ಲ. ಏನು ಮಾಡೋದಿನ್ನು, ಇವತ್ತು ನಾಳೆ ನೋಡೋಣ, ಇವತ್ತು ಸಂಜೆ ಸ್ವಲ್ಪ ವಿಶ್ರಾಂತಿ ರಿಲ್ಯಾಕ್ಸ್ ಮಾಡೋಣ ಅಂತ ಪಾರ್ಕಿಗೆ ಬಂದು ಕೂತ. ಆ್ಯಪಲ್ ಸೇಬಿನ ತೋಟದಲ್ಲಿ ಬಂದು ಕೂತ, ರಿಲ್ಯಾಕ್ಸ್ ಮಾಡಲಿಕ್ಕೆ ಅಂತ. ಸಂಶೋಧನೆ ಮಾಡಲಿಕ್ಕೆ ಕೂತದ್ದಲ್ಲ ಅವನು, ಸುಸ್ತಾಗಿ ಸಂಜೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಕೂತ. ಕೂತಾಗ ಒಂದು ಸೇಬು ಮರದಿಂದ ಕೆಳಕ್ಕೆ ಬಿತ್ತು. ಬಿದ್ದಾಗ ಇವನಿಗೆ ಠಂಡನೆ ಹೊಳೆಯಿತು, ಇದು ಯಾಕೆ ಬಿತ್ತು? ಓಹೋ, ಕೆಳಕ್ಕೆ ಏನೋ ಒಂದು ಮೇಲೆ ಇದ್ದದ್ದನ್ನು ಎಳೆಯುವ ಶಕ್ತಿ ಈ ಕೆಳಗಿನ ನೆಲಕ್ಕಿದೆ. ದಟ್ ಈಸ್ ಗ್ರಾವಿಟೇಷನ್. ಅವನಿಗೆ ತನ್ನ ತಾನೇ ಹೊಳೆದದ್ದು ಹೊರತು ಅದು ಲ್ಯಾಬೊರೇಟರಿಯಲ್ಲಿ ಪ್ರೂವ್ ಆಗಿ ಅವನು ಹೇಳಿದ್ದಲ್ಲ. ಸತ್ಯ ಹೊಳೆದ ಮೇಲೆ ಮತ್ತೆ ಲ್ಯಾಬೊರೇಟರಿಯಿಂದ ಪ್ರೂವ್ ಮಾಡುವುದು, ಲ್ಯಾಬೊರೇಟರಿಯಿಂದ ಪ್ರೂವ್ ಆಗುವುದು ಮೊದಲಲ್ಲ, ಮೊದಲು ಸತ್ಯ ಒಳಗಿಂದ ಹೊರಕ್ಕೆ. ಜಗತ್ತಿನ ಯಾವ ಸತ್ಯವೂ ಹೊರಗಿನ ತರ್ಕದಿಂದ ಬರಲಿಲ್ಲ, ಒಳಗಿನ ಅಂತಃಸ್ಫುರಣದಿಂದ ಬರುತ್ತೆ. ಇದು ನಮ್ಮ ಋಷಿಮುನಿಗಳು ಹೇಳಿದ್ದು ಇದನ್ನೇ, ಇವತ್ತು ವಿಜ್ಞಾನಿಗಳು ಹೇಳೋದು ಅದನ್ನೇ. ಅಂತಃಸ್ಫುರಣದಿಂದ ಸತ್ಯ ಸಿಗಬೇಕು, ಹೊರಗಿನ ಯುಕ್ತಿಯಿಂದ ಸತ್ಯ ಸಿಗುವುದಿಲ್ಲ. ಹಾಗಾಗಿ ಈ ಭೂಮಿ ಕುಸಿತದ್ದನ್ನು, ಭೂಮಿ ಕುಸಿದಿತ್ತು ಅದರ ಪರಿಣಾಮವನ್ನು ವಿಜ್ಞಾನಿಗಳು ಕಂಡು ಹುಡುಕಿದ್ದಾರೆ. ಆದರೆ ಯಾಕೆ ಕುಸಿಯಿತು ಅಂತ ಗೊತ್ತಿಲ್ಲ, ಮತ್ತು ಯಾಕೆ ಕಕ್ಷೆಯಲ್ಲಿ ನಿಂತಿತು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಪುರಾಣಕಾರರು ಹೇಳ್ತಾರೆ, ಹಿರಣ್ಯಕ್ಷನಿಂದ ಕುಸಿಯಿತು, ಆ ವರಾಹನಿಂದ ನಿಂತಿತು. ಅದು ನಿಮಗೆ ಆ ವಿಷಯ ಗೊತ್ತಾಗುವುದಿಲ್ಲ. ಪ್ರಪಂಚದಲ್ಲಿ ನಿರಂತರವಾಗಿ ದುಷ್ಟಶಕ್ತಿಗಳು ಕಣ್ಣಿಗೆ ಕಾಣದೆ ತಮ್ಮ ಪ್ರಭಾವವನ್ನು ಬೀರುತ್ತಿವೆ. ಅಂಥ ಒಂದು ದುಷ್ಟಶಕ್ತಿ ಇದನ್ನು ಕುಸಿಯುವಂತೆ ಮಾಡಿತು. ಭಗವಂತ ಅದನ್ನು ಸದಾ ರಕ್ಷಣೆ ಮಾಡ್ತಾನೆ. ಅಂಥ ಒಂದು ರೂಪವಿಶೇಷದಿಂದ ಭಗವಂತ ಮತ್ತೆ ಭೂಮಿಯನ್ನು ತನ್ನ ಕಕ್ಷೆಯಲ್ಲಿ ನಿಲ್ಲಿಸಿದ. ಭಗವಂತ ಅದು ಎಷ್ಟು ಕಾಲ ಭೂಮಿ ಉಳಿಯಬೇಕು ಅಂತ ಸಂಕಲ್ಪಿಸಿದ್ದಾನೋ ಅದರ ಮುಂಚೆ ಯಾವ ಅಸುರ ಶಕ್ತಿಯೂ ಅದನ್ನು ನಾಶ ಮಾಡುವುದು ಸಾಧ್ಯ ಇಲ್ಲ. ಅದಕ್ಕಾಗಿ ವರಾಹ ರೂಪದಿಂದ ಅದನ್ನು ಭೂಮಿಯನ್ನು ರಕ್ಷಣೆ ಮಾಡಿದ. ಇದು ಒಂದು. ಇನ್ನೊಂದು, ಹಿರಣ್ಯಾಕ್ಷ ಅದು ಕಳಚಿ ಬೀಳುವಂತೆ ಮಾಡಿದಾಗ ಹಿರಣ್ಯಾಕ್ಷನನ್ನು ವರಾಹ ರೂಪದಿಂದಲೇ ಮತ್ತೊಮ್ಮೆ ಸಂಹಾರ. ಅವತಾರ 2 ಬಾರಿ ಇಲ್ಲ, ನಿನ್ನೆ ಹೇಳಿದ್ದೆ ನಾನು, ಅದೇ ಸ್ವಾಯುಭೂಮನ್ವಂತರದ ವರಾಹನೇ ವೈವಸ್ವತ ಮನ್ವಂತರದಲ್ಲಿ ಮತ್ತೆ ಹಿರಣ್ಯ ಅಕ್ಷನನ್ನು ಭೂಮಿಯ ಕಕ್ಷೆ ಕಳಚಿ ಅದನ್ನು ನಾಶ ಮಾಡಬೇಕು ಅಂತ ತುಡಿದಾಗ ಎದುರಿಸಿ ದ್ವಿತೀಯಂ ಕರ್ಣತಾಡನಾಥ. ಮೊದಲ ಬಾರಿ ಕೊಂದದ ರೀತಿ ಬೇರೆ,
ಕೊಂದದ್ದು ವರಾಹ ರೂಪದಿಂದಲೇ, ಕೊಂದದ್ದು ಹಿರಣ್ಯಾಕ್ಷನನ್ನೇ ಕೊಂದ ರೀತಿ ಬೇರೆ. ಮೊದಲನೆಯವನನ್ನು ಕೋರೆ ದಾಡಿಯಿಂದ ತಿವಿದು ಕೊಂದರೆ, ಎರಡನೆಯವನನ್ನು ಕರ್ಣ ಮೂಲಕ್ಕೆ ಬಡಿದು ಕೊಂದ ಅಂತ. ಅಂದರೆ ಈ ಕಿವಿಯ ಮರ್ಮಸ್ಥಾನ ಉಂಟಲ್ಲ, ಇದು ಪ್ರಾಣಿಗಳಿಗೆ ಬಹಳ ಗಂಡಾಂತರಕಾರಿ. ಅದನ್ನು ನೀವು ಹೊಡೆದು ಬಿಟ್ಟರೆ ಸತ್ತು ಬಿಡ್ತಾವೆ. ಆನೆಗಳಿಗಾದರೂ ಅಷ್ಟೇ. ಅಂಥ ಗಜಗಾತ್ರದ ಪ್ರಾಣಿ ಅಂತ ಹೇಳ್ತೇವೆ ಆ ಆನೆಗಳನ್ನು. ಕಾಡಿನಲ್ಲಿ ಇರತಕ್ಕಂಥ ಮಲೆಕುಡಿಯರು ಆನೆಗಳು ಎದುರು ಬಂದರೆ ಹೇಗೆ ಹೆದರಿಸ್ತಾರೆ ಅಂದರೆ, ಅದರ ಕಿವಿಯ ಬುಡದಲ್ಲಿ ಇರತಕ್ಕಂಥ ಒಂದು ನೋವಿನ ಪಾಯಿಂಟ್ ಅಲ್ಲಿಗೆ ಕೋಲು ಹಿಡಿತಾರೆ. ಆ ಕೋಲನ್ನು ಆ ಕಿವಿಯ ಬುಡಕ್ಕೆ ಹಿಡಿದು ತೋರಿಸಿದ್ರೆ ಸರಿ, ಅವು ಕುಯ್ಯೋ ಅಂತ ನಾಯಿ ಕೂಗಿದ ಹಾಗೆ ಕೂಗಿಕೊಂಡು ಓಡ್ತಾವೆ. ಆ ಕಿವಿಯ ಮರ್ಮಸ್ಥಾನಕ್ಕೆ ಪೆಟ್ಟು ಬಿದ್ದರೆ ಸತ್ಯ ಹೋಗ್ತಾವೆ ಅವು. ಆನೆಯ ಮೇಲೆ ಕೂತು ಆನೆಯನ್ನು ನಡೆಸುವಂತಹ ಮಾವಟಿಗರು ಅವರ ಕಾಲಿನಲ್ಲಿ ಆ ಕಿವಿಯ ಬುಡಕ್ಕೆ ಕಿಕ್ಕು ಕೊಡ್ತಾರೆ. ಅದು ಕಿಕ್ಕು ಕೊಟ್ಟ ಕೂಡಲೇ ಅದು ಪ್ರಾಣಾಂತಿಕ ನೋವು ಹೇಳಿದ ಹಾಗೆ ಇರ್ತದೆ. ಆದ್ರಿಂದ ಆ ಪ್ರಾಣಿಗಳ ಕರ್ಣ ಮೂಲದ ಆ ಒಂದು ಮರ್ಮಸ್ಥಾನ ಉಂಟಲ್ಲ ಅಲ್ಲಿಗೆ ಹೊಡೆದು ಕೊಂದ ಅಂತ ಎರಡನೇ ಬಾರಿ. ಮೊದಲನೇ ಬಾರಿ ದಾಡೆಯಿಂದ ತಿವಿದು ಕೊಂದ. ಹೀಗೆ ಕೊಂದ ರೀತಿ ಬೇರೆ, ಕೊಂದದ್ದು ಒಬ್ಬನೇ, ಸತ್ತದ್ದು ಒಬ್ಬನೇ. ಎರಡು ಬಾರಿ ಭಗವಂತನ ಕೈಯಲ್ಲಿ ವರಾಹ ರೂಪದಿಂದ ಸತ್ತ. ಈ ವರಾಹ ರೂಪವನ್ನೇ ಗಾಯತ್ರಿಯಲ್ಲಿ ತತ್ ಸವಿತು ವರೇಣ್ಯಂ ಅಂತ ಹೇಳಿದ್ ನೋಡಿ. ವರಾಹ ಅಂದ್ರೆ ವರೇಣ್ಯ ಅಂದ್ರೆ ಒಂದೇ ಅರ್ಥ. ವರ ವರಾಹ ವರೇಣ್ಯ ಮೂರು ಅರ್ಥ. ವರ ಶ್ರೇಷ್ಠವಾದದ್ದು, ಅದೇ ವರಾಹ ಅದೇ ವರೇಣ್ಯ. ಯಾವುದು ಶ್ರೇಷ್ಠವಾದದ್ದು? ವರಾಹ ಅಂದರೂ ಎಲ್ಲವೂ ವರ ಶಬ್ದದಿಂದ ಹುಟ್ಟಿದ್ದು. ವರ ವರಾಹ ವರೇಣ್ಯ. ವರಾಹ ಅಂದರೂ ಶ್ರೇಷ್ಠವಾದದ್ದು, ಎತ್ತರದಲ್ಲಿರುವಂಥದ್ದು. ಆದ್ದರಿಂದ ಪ್ರಾಚೀನ ಸಂಸ್ಕೃತದಲ್ಲಿ, ವೇದ ಕಾಲದ ಸಂಸ್ಕೃತದಲ್ಲಿ ವರಾಹ ಅಂದರೆ ಹಂದಿಯಲ್ಲ, ವರಾಹ ಅಂದರೆ ಕ್ಲೌಡ್, ಎತ್ತರದಲ್ಲಿರುವಂಥದ್ದು, ಶ್ರೇಷ್ಠವಾದದ್ದು. ಆಕಾಶದಲ್ಲಿ ಇರತಕ್ಕಂಥ ಮೋಡಕ್ಕೆ ಪ್ರಾಚೀನ ವೈದಿಕ ಕೋಶದಲ್ಲಿ ವರಾಹ ಅಂತ ಆ ಕೋಶದಲ್ಲಿ ಹೇಳ್ತಾರೆ. ಹಂದಿಗೆ ಎಲ್ಲ ಮೋಡಗಳಿಗೆ ಹೆಸರು. ಯಾಕೆ ಅದಕ್ಕೆ ಹೆಸರು ಅಂದರೆ ಅದು ಎತ್ತರದಲ್ಲಿರುವಂಥದ್ದು. ಎಲ್ಲಕ್ಕಿಂತ ಎತ್ತರದಲ್ಲಿರುವವನು ಊರ್ಧ್ವ ಮೂಲಂ ಮಧ ಶಾಖಂ ಅಶ್ವತ್ಥಂ, ಎಲ್ಲಕ್ಕಿಂತ ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ, ಎಲ್ಲಕ್ಕಿಂತ ಊರ್ಧ್ವದಲ್ಲಿರುವವನು ಯಾರು ಅವನನ್ನು ವರಾಹ ಅಂತ ಕರೀತಾರೆ. ಎಲ್ಲಕ್ಕಿಂತ ಹಿರಿದಾದವ, ಭೂಮಿಯನ್ನು ಎತ್ತರದ ಕಕ್ಷೆಯಲ್ಲಿ ನಿಲ್ಲಿಸಿದ ಎತ್ತರಕ್ಕೂ ಎತ್ತರದವನು ಭಗವಂತ. ಅವನೇ ವರೇಣ್ಯ, ಗಾಯತ್ರಿಯ ಮೂರನೇ ಶಬ್ದದಲ್ಲಿ ಬಂದವನು. ಅವನೇ ವರಾಹ, ಅವನೇ ವರ. ಕಪಿರು ವರಾಹ ಶ್ರೇಷ್ಠಶ್ಚ, ಎಲ್ಲ ಪರ್ಯಾಯ ಶಬ್ದಗಳು. ಹೀಗೆ ಎರಡು ಬಾರಿ ಆದ ವರಾಹಾವತಾರದ ಕಥೆ. ಹಿರಣ್ಯಾಕ್ಷನ ಒಂದು ಶಾಪಗ್ರಸ್ತವಾಗಿ ಜೈವಿಜಯರು ಸೇರಿ ಹಿರಣ್ಯಾಕ್ಷನ ಸಾವು ಆಯಿತು, ಇನ್ನೊಬ್ಬ ಹಿರಣ್ಯಕಶಿಪುವಿನ ಸಾವು ಮುಂದೆ ಇದೆ. ಮೂರನೇ ಸ್ಕಂಧದಲ್ಲಿ ಹಿರಣ್ಯಕಶಿಪುವಿನ ಸಾವಿನ ಕಥೆ ಬರೆಯುವುದಿಲ್ಲ. ಯಾಕೆಂದರೆ ಹಿರಣ್ಯಕಶಿಪುವಿನ ಸಾವಿನ ಕಥೆ ನಮಗೆ ಅಗತ್ಯವಾಗುವಂತಹದ್ದು ವೈವಸ್ವತ ಮನ್ವಂತರದಲ್ಲಿ. ಈ ಹಿರಣ್ಯಾಕ್ಷನ ಕಥೆ ಮೊದಲು ಯಾಕೆ ಬಂತು ಅಂದರೆ ಅದು ಒಮ್ಮೆ ಸ್ವಯಂಭೂ ಮನ್ವಂತರದಲ್ಲಿ ಆದಂತಹ ಕಥೆಯೂ ಹೌದು. ಎರಡನ್ನು ಒಟ್ಟು ಮಾಡಿ ಹೇಳುವುದರಿಂದ ವೈವಸ್ವತ ಮನ್ವಂತರದ ಹಿರಣ್ಯಾಕ್ಷನ ವಧೆಯನ್ನು ಮತ್ತೊಮ್ಮೆ ಭಾಗವತ ಹೇಳುವುದಿಲ್ಲ.